ಶಿರಾ ತಾಲೂಕಿನ ಗೌಡ್ಕೆರೆ ಹೋಬಳಿಯ ಡ್ಯಾಗೇರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಮತಾ ಅವರು ಮಾತನಾಡಿದರು. ಮುಖ್ಯವಾದ ಒಂದು ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಲಾಯಿತು. ಹೋದ ವರ್ಷ ಫೆಬ್ರವರಿ 20ನೇ ತಾರೀಕಿನಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆದರೆ ಅದರ ಮಧ್ಯದಲ್ಲಿ ಪ್ರತಿ ತಿಂಗಳು ಈ ಕಾರ್ಯಕ್ರಮನ ನಾವು ನಡೆಸಬೇಕಾಗಿತ್ತು ಸರ್ಕಾರದ ಆದೇಶ ಪ್ರಕಾರ. ಆದರೆ ಕೋವಿಡ್ ಎರಡನೇ ಅಲೆ ಎಲ್ಲ ಕಡೆ ಹರಡೋದ್ರಿಂದ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಹಾಗೂ ಕೋವಿಡ್ ನಿಯಮಾವಳಿಗಳನ್ನ ನಾವು ಅಳವಡಿಸಿಕೊಂಡು ಕಾರ್ಯಕ್ರಮಗಳನ್ನ ಮಾಡಬಾರ್ದಾಗಿರೋದ್ರಿಂದ ಹಲವಾರು ತಿಂಗಳುಗಳು ಈ ಕಾರ್ಯಕ್ರಮ ಮುಂದೂಡಲ್ಪಟ್ಟು ಇದು ನಾಲ್ಕನೇ ಕಾರ್ಯಕ್ರಮ. ಒಂದು ವರ್ಷದಲ್ಲಿ ನಾಲ್ಕನೇ ಕಾರ್ಯಕ್ರಮ ನಡೆದಿದೆ. ಇನ್ನೊಂದು ಕೋವಿಡ್ ಅಲೆ ಕಡಿಮೆ ಆಗ್ತಾ ಇರೋದ್ರಿಂದ ಪ್ರತಿ ತಿಂಗಳು ಕೂಡ ಈ ಜಿಲ್ಲಾಧಿಕಾರಿಗಳ ನೆರೆ ಹಳ್ಳಿ ಕಡೆಗೆ ಅನ್ನೋ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಡೆಯೋದಕ್ಕೆ ಸರ್ಕಾರದಿಂದ ನಮ್ಗೆ ಆದೇಶ ಆಗಿದೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅವ್ರಿಗಲ್ಲಿರುವಂತಹ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಸಲ್ಲಬೇಕಾದಂತಹ ಸೇವೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ನಿರ್ದೇಶನದ ಮೇರೆಗೆ ನಾವು ಎಲ್ಲ ಒಟ್ಟಾಗಿ ತಾಲೂಕು ಆಡಳಿತ ಕಾರ್ಯನಿರ್ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತಾ ಇಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಪುನರಾರಂಭ ಆಗಿದೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ಹಳ್ಳಿ ಆತಂಕಗಳು ಬರುವುದು ಬೇಡ. ಮುಂದೆ ಹೀಗೆ ಆ ಕಾರ್ಯಕ್ರಮಗಳು ಮುನ್ನಡೀತಾರೆ. ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯೋದಕ್ಕೆ ಅವಕಾಶ ಸಿಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಸಂಜೆವರೆಗೂ ಕೂಡ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಲ್ಲಿ ಈ ಗ್ರಾಮದಲ್ಲಿ ನಾವು ವಾಸ್ತವ್ಯ ಹೂಡ್ತೀವಿ. ಇಲ್ಲಿ ಸಂಬಂಧಪಟ್ಟಂತಹ ಅಂದ್ರೆ ಎಲ್ಲ ತಾಲೂಕುಗಳಿಗೆ ತಾಲೂಕು ಮಟ್ಟಕ್ಕೆ ಮತ್ತು ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದಯವಿಟ್ಟು ಇಲ್ಲೇ ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತೀವಿ. ತಾವುಗಳು ಕೂಡ ಸಮಸ್ಯೆಗಳ ನಮ್ಮ ಅಧಿಕಾರಿಗಳ ಮುಂದೆ ನೀಡಬೇಕು ಅಂತ ಈ ಮೂಲಕ ತಮ್ಮ ಹತ್ರ ಹೇಳ್ತಾ ಶಿರಾ ತಾಲೂಕಿನ ಗೌಡ್ಕೆರೆ ಹೋಬಳಿಯ ಡ್ಯಾಗೇರಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ತೆಂಗು ಮತ್ತು ನಾರು ನಿಗಮ ಮಂಡಳಿ ಅಧ್ಯಕ್ಷರಾದ ಬಿಕೆ ಮಾಂಜಣ್ಣನವರು ಮಾತನಾಡಿದರು.